ನಮಸ್ತೆಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮಿ ನಮೋಸ್ತು. ಸೊ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆ ದೇವರು ನಿಮಗೆ ಆಯುರ್ ಆರೋಗ್ಯ ಐಶ್ವರ್ಯವನ್ನು ಸದಾಕಾಲ ಪ್ರಸಾದಿಸಲಿ ಅಂತ ಆ ದೇವರಲ್ಲಿ ನಾನು ಕೇಳ್ಕೊತೀನಿ. ಹಾಗೆ ಇವತ್ತಿನ ದಿನ ಯಾರೆಲ್ಲ ಈ ಒಂದು ವರಮಹಾಲಕ್ಷ್ಮಿ ವ್ರತವನ್ನು ಮಾಡ್ತಿದ್ದೀರಾ, ಸೊ ಅವರಿಗೆ ಈ ಒಂದು ಪೂಜಾ ಫಲ ಬೇಗ ಸಿಗಲಿ ಅಂತ ಆ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ. ವರಮಹಾಲಕ್ಷ್ಮಿ ಹಬ್ಬ ಅಂತಂದರೆ ಹೆಣ್ಮಕ್ಕಳಿಗೆ ತುಂಬಾ ಖುಷಿ. ಯಾಕೆ ಅಂತಂದರೆ ದೇವ್ರಿಗೆ ಅಲಂಕಾರ ಮಾಡ್ಕೋಬೋದು, ಹಾಗೇ ನಾವು ಅಲಂಕಾರ ಮಾಡ್ಕೋಬೋದು ಅನ್ನೋದು ತುಂಬಾ ಖುಷಿ ಇರುತ್ತೆ ಹೆಣ್ಮಕ್ಕಳಲ್ಲಿ. ಹಾಗೆ ಅವತ್ತಿನ ದಿನ ನಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿ ಯಾವ ರೀತಿ ಇರ್ತಾರೋ ಹಾಗೆ ಪ್ರತಿಯೊಂದು ಹೆಣ್ಮಗು ಹಾಗೆ ಪ್ರತಿಯೊಂದು ಗೃಹಿಣಿ ಸಹ ಅದೇ ರೀತಿ ಮಹಾಲಕ್ಷ್ಮಿಯಾಗಿ ಕಾಣ್ತಿರ್ತಾಳೆ. ವರಮಹಾಲಕ್ಷ್ಮಿ ವ್ರತವನ್ನು ನಾವು ಯಾವಾಗಲೂ ಶ್ರಾವಣ ಮಾಸದ ಎರಡನೇ ಶುಕ್ರವಾರ ಮಾಡ್ತೀವಿ. ಅಂತಂದರೆ ಹುಣ್ಣಿಮೆಯ ಹಿಂದಿನ ಶುಕ್ರವಾರ ನಾವು ಈ ಒಂದು ವ್ರತವನ್ನು ಮಾಡ್ತೀವಿ. ಈ ವ್ರತ ಮಾಡೋದ್ರಿಂದ ನಮ್ಮ ಕಷ್ಟಗಳಾಗಿರ್ಬೋದು, ಹಾಗೆ ನಮ್ಮ ಕುಟುಂಬ ಸೌಖ್ಯವಾಗಿ ಇರೋದಕ್ಕೆ ಈ ಒಂದು ವ್ರತವನ್ನು ಮಾಡ್ತೀವಿ. ಸೊ ಈ ಒಂದು ವರಮಹಾಲಕ್ಷ್ಮಿ ಹಬ್ಬ ಎಲ್ಲರ ಮನೆಯಲ್ಲೂ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಿರ್ತಾರೆ. ಅದೇ ರೀತಿ ನಾವು ಒಂದು ತಕ್ಕ ಮಟ್ಟಿಗೆ ಈ ಒಂದು ಹಬ್ಬವನ್ನು ಆಚರಣೆ ಮಾಡಿದ್ದೀವಿ. ನಾವು ಹೆಚ್ಚಾಗಿ ಪೂಜೆಗೆ ಇಂಪಾರ್ಟೆನ್ಸ್ ಕೊಡೋದ್ರಿಂದ ಒಂದು ಅಲಂಕಾರ ಇದೆಲ್ಲ ನಾನು ಸ್ವಲ್ಪ ಅದಕ್ಕೆ ಇಂಪಾರ್ಟೆನ್ಸ್ ಕೊಡೋದು ಸ್ವಲ್ಪ ಕಮ್ಮಿನೇ. ವರಮಹಾಲಕ್ಷ್ಮಿ ವ್ರತವನ್ನು ಯಾವ ರೀತಿ ಮಾಡಿದೆ, ಪೂಜೆ ಯಾವ ರೀತಿ ಮನೆಯಲ್ಲಿ ನಡೀತು ಅನ್ನೋದನ್ನು ನಾನು ವಿಡಿಯೋ ಶೂಟ್ ಮಾಡಿದ್ದೀನಿ. ಸೊ ಮೊದಲನೇ ಬಾರಿ ಈ ಒಂದು ವಿಡಿಯೋನ ನಾನು ಶೂಟ್ ಮಾಡಿದ್ದೀನಿ. ಪೂಜೆ ಮಾಡ್ತಾ ಮಾಡ್ತಾ ಮಧ್ಯದಲ್ಲಿ ವಿಡಿಯೋ ಶೂಟ್ ಮಾಡೋದಕ್ಕೆ ನನಗೆ ಸ್ವಲ್ಪ ಕಷ್ಟ ಅನ್ನಿಸ್ತು. ಯಾಕಂದರೆ ನಾನೇ ವಿಡಿಯೋ ಶೂಟ್ ಮಾಡಬೇಕು ಮತ್ತು ನಾನೇ ಪೂಜೆ ಮಾಡಬೇಕು. ಹಾಗಾಗಿ ಈ ಒಂದು ವ್ರತವನ್ನು ಮಾಡುವಾಗ ನಾವು ಯಾವ ರೀತಿ ಒಂದು ವ್ರತವನ್ನು ಪ್ರಾರಂಭ ಮಾಡಬೇಕು, ಹಾಗೆ ಇದರ ವಿಧಿ ವಿಧಾನಗಳೇನು ಅನ್ನೋದನ್ನ ನಾನೊಂದು ವಿಡಿಯೋ ಮಧ್ಯ ಮಧ್ಯದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ಯಾರೆಲ್ಲ ಈ ಒಂದು ಚಾನಲನ್ನು ಮೊದಲನೇ ಬಾರಿ ನೋಡ್ತಿದ್ದೀರಾ, ಸೊ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಈ ಒಂದು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಬನ್ನಿ ನೋಡೋಣ. ಹಬ್ಬದ ಹಿಂದಿನ ದಿನ ನೈಟೆ ನಾನು ಸ್ಯಾರಿ ಡ್ರಾಪಿಂಗ್ ಮಾಡಿದ್ದೆ ಕಳ್ಸಕ್ಕೆ. ಯಾಕೆ ಅಂತಂದರೆ ಬೆಳಗ್ಗೆ ಎದ್ದಿದ ತಕ್ಷಣ ನನಗೆ ರಿಸ್ಕ್ ಆಗಬಾರ್ದು ಅಂತ. ಸೊ ನಾನು ವರ್ಷ ವರ್ಷ ಯಾವ ರೀತಿ ನಾನು ಸ್ಯಾರಿ ಉಡಿಸ್ತೀನೋ ಅದೇ ರೀತಿ ಸ್ಯಾರಿ ಉಡಿಸಿದೆ. ಸೊ ಅದಾದಮೇಲೆ ಮಾರ್ನಿಂಗ್ ಎದ್ದು ಪೂಜೆಗೆಲ್ಲ ತಯಾರಿ ಮಾಡಿಕೊಂಡು ಮೊದಲು ನಾನು ಅರಿಶಿಣ ಕುಂಕುಮ ತಗೊಂಡು ಮೊದಲು ದೀಪಾರಾಧನೆ ಸ್ಟಾರ್ಟ್ ಮಾಡಿದೆ. ಸೊ ದೀಪಾರಾಧನೆ ಮಾಡುವಾಗ ಸೊ ಅದಕ್ಕೆ ಮಂತ್ರ ಹೇಳಿ ಮಂತ್ರ ಪಠನೆ ಮಾಡಿ ನಾವು ದೀಪಾರಾಧನೆ ಮಾಡಬೇಕಾಗುತ್ತೆ. ಹಾಗೆ ದೀಪಾರಾಧನೆ ಮಾಡಿ ಆದಮೇಲೆ ಪೂಜೆ ಅನ್ನೋದು ಪ್ರಾರಂಭ ಆಗುತ್ತೆ. ಸೊ ಮೊದಲನೇದಾಗಿ ನಾವು ಗಣಪತಿ ಪೂಜೆನ ಮಾಡಬೇಕಾಗುತ್ತೆ. ಸೊ ಗಣಪತಿ ಪೂಜೆ ಮಾಡಿ ಅದಾದ ನಂತರ ನಾವು ಕಳಶ ಪೂಜೆ ಮಾಡಬೇಕಾಗುತ್ತೆ. ಸೊ ಇದಾದಮೇಲೆ ನಾವು ಪತ್ರ ಪುಷ್ಪಗಳಿಂದ ಆ ದೇವಿನ ಪೂಜೆ ಮಾಡಬೇಕಾಗುತ್ತೆ. ಸೊ ಪ್ರತಿಯೊಂದು ನಾವು ಏನು ನೈವೇದ್ಯವನ್ನು ತಯಾರಿಸಿರ್ತೀವಿ ಸೊ ಅದೆಲ್ಲವನ್ನು ನಾವು ಇಲ್ಲಿ ದೇವಿಗೆ ಅರ್ಪಿಸಬೇಕಾಗುತ್ತೆ. ಸೊ ಪ್ರತಿಯೊಂದರ ಮೇಲೂ ನಾವು ಪ್ರೋಕ್ಷಣೆ ಮಾಡಿ ಮತ್ತೆ ಅದನ್ನು ನೀಟಾಗಿ ದೇವಿಗೆ ಸಮರ್ಪಿಸಬೇಕಾಗುತ್ತೆ. ಸೊ ಅರಿಶಿಣ, ಕುಂಕುಮ, ಸೊ ಪ್ರತಿಯೊಂದು ಗಂಧ, ಸಿಂಧೂರ, ಸೊ ಪ್ರತಿಯೊಂದು ನಾವು ಆ ದೇವಿಗೆ ಸಮರ್ಪಿಸಬೇಕಾಗುತ್ತೆ. ಸೊ ನೀಟಾಗಿ ಪೇಷನ್ಸಾಗಿ ಪ್ರತಿಯೊಂದು ನಾವು ಮಾಡಬೇಕಾಗುತ್ತೆ. ಈ ರೀತಿ ನಾವು ಈಗಲಿಂದನೇ ಕಲಿಯೋದ್ರಿಂದ ಮುಂದಕ್ಕೆ ಯಾರಾದರೂ ನಮಗೆ ಕೇಳಿದ್ರೂ ಅಟ್ಲೀಸ್ಟ್ ಅವ್ರಿಗೆ ಹೇಳ್ಕೊಡೋ ಅಷ್ಟು ಕೇಪಬಲಿಟಿ ನಮಗಿರುತ್ತೆ. ನಾವು ಏನೋ ಎಲ್ಲ ಅಲಂಕಾರ ಮಾಡಿದ್ವಿ ಪೂಜೆ ಮಾಡಿದ್ವಿ ಅನ್ನೋ ರೀತಿ ಯಾವತ್ತೂ ಇರಬಾರ್ದು. ಸೊ ಒಂದು ವ್ರತ ಮಾಡಬೇಕು ಅಂದರೆ ಅದರ ನಿಯಮಗಳೇನು, ಆ ವಿಧಿ ವಿಧಾನಗಳೇನು ಅನ್ನೋದನ್ನು ನಾವು ಮೊದಲು ತಿಳ್ಕೊಬೇಕಾಗುತ್ತೆ. ಸೊ ತಿಳ್ಕೊಳಕ್ಕಾಗಿಲ್ಲ ಅಂತಂದ್ರೂ ಈಗ ಯೂಟ್ಯೂಬಲ್ಲಿ ಯಾವ ಮಂತ್ರ ಬೇಕಾದರೂ ನಮಗೆ ಬರುತ್ತೆ, ಹಾಗೆ ಬುಕ್ಸ್ ಇದೆ. ಸೊ ಪ್ರತಿಯೊಂದು ನಾವು ನೋಡಿ ಕಲ್ತ್ಕೊಂಡು ಮಾಡ್ಬೋದು. ಸೊ ಈ ರೀತಿ ಮಾಡೋದ್ರಿಂದ ನಮಗೂ ಅದರ ಬಗ್ಗೆ ಗೊತ್ತಾಗುತ್ತೆ, ಹಾಗೆ ನಮ್ಮ ಆಚಾರ ವಿಚಾರಗಳನ್ನು ನಾವು ಎಲ್ಲೂ ಕೈ ಬಿಡಲ್ಲ. ಸೊ ಹಾಗಾಗಿ ಪ್ರತಿಯೊಂದನ್ನು ನೀಟಾಗಿ ಪೇಷನ್ಸಿಂದ ನಾವು ಮಾಡಬೇಕಾಗುತ್ತೆ.
ಪ್ರತಿ ವರ್ಷ ನನಗೆ ನನ್ನ ತಂದೆ ನನಗೆ ಹೆಲ್ಪ್ ಮಾಡ್ತಾರೆ. ಸಂಕಲ್ಪ ಆಗಿರ್ಬೋದು, ವ್ರತ ವಿಧಿ ವಿಧಾನಗಳಾಗಿರ್ಬೋದು, ನೈವೇದ್ಯ ಯಾವ ರೀತಿ ದೇವರಿಗೆ ಸಮರ್ಪಿಸಬೇಕು, ಸೊ ಇದನ್ನೆಲ್ಲ ನೀಟಾಗಿ ನಮಗೆ ಹೇಳ್ಕೊಡ್ತಾರೆ. ಸೊ ಇದೆಲ್ಲ ನಮಗೆ ತಿಳಿದು ಬಂದಿದ್ದು ಅಶ್ವಥ್ ನಾರಾಯಣ ಸ್ವಾಮಿಗಳವರಿಂದನೇ. ಸೊ ಅವರು ನಮ್ಮ ಮನೆಯಲ್ಲಿ ಪ್ರತಿಯೊಂದು ವ್ರತ ಪೂಜೆ ಪುನಸ್ಕಾರ ಹೋಮಗಳು ಇವೆಲ್ಲ ಮಾಡ್ತಾ ಇದ್ದಾಗ ನಾವು ನೋಡ್ತಲೇ ಅದನ್ನು ಕಲ್ತಿದ್ದು. ಸೊ ಹಾಗಾಗಿ ಅವರಿಂದನೇ ನಾವು ಇಷ್ಟೆಲ್ಲ ನಾವು ಕಲಿಯೋದಕ್ಕೆ ಸಾಧ್ಯ ಆಯಿತು. ತುಂಬ ಜನ ವ್ರತವನ್ನು ಮಾಡ್ತೀರಾ, ಹಬ್ಬವನ್ನು ಮಾಡ್ತೀರಾ, ಆದರೆ ಕಳಶ ಸ್ಥಾಪನೆ ಮಾಡಿ ಆದಮೇಲೆ ಅದಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಮಾಡೋದೇ ಮರ್ತೋಗ್ಬಿಡ್ತೀರಾ. ಸೊ ಅದು ಏನು ಅಂತಲೂ ಗೊತ್ತಿರಲ್ಲ. ಸೊ ಮೊದಲು ನೀವು ಅದನ್ನೆಲ್ಲ ತಿಳ್ಕೊಂಡು ಒಂದು ವ್ರತವನ್ನು ನೀವು ಮಾಡಬೇಕಾಗುತ್ತೆ. ನಿಮಗೆ ತಿಳಿಲಿಲ್ಲ ಅಂದರೆ ಬೇರೆಯವ್ರನ್ನ ಕೇಳಿ ಆದರೂ ನೀವು ಇದನ್ನು ತಿಳ್ಕೊಬೇಕಾಗುತ್ತೆ. ಸೊ ಏನೆಲ್ಲ ನೈವೇದ್ಯಕ್ಕಿಡಬೇಕು, ಆ ದೇವಿಗೆ ಏನೆಲ್ಲ ಇಷ್ಟ, ಏನನ್ನು ನಾವು ಸಮರ್ಪಿಸಿದ್ರೆ ಆ ದೇವಿ ತೃಪ್ತಳಾಗ್ತಾಳೆ ಅನ್ನೋದನ್ನು ನಾವು ಮೊದಲು ತಿಳ್ಕೊಬೇಕು. ಸೊ ದೇವಿಗೆ ಇಷ್ಟವಾದಂತಹ ಪದಾರ್ಥಗಳು ಗೂಡಾನ್ನ ಆಗಿರ್ಬೋದು, ಅಂದರೆ ಲೈಕ್ ಪಾಯಸ ಅಥವಾ ಪೊಂಗಲ್ ಅಂತ ಕರಿತೀವಿ ನಾವು ಅದನ್ನು. ಸೊ ಸ್ವೀಟ್ ಪೊಂಗಲ್ ಆಗಿರ್ಬೋದು, ಪುಳಿಯೋಗರೆ ಆಗಿರ್ಬೋದು, ಚಿತ್ರಾನ್ನ ಆಗಿರ್ಬೋದು, ಅಥವಾ ರವೆ ಉಂಡೆ ಆಗಿರ್ಬೋದು, ಈ ಥರದ ಬೇಸನ್ ಲಡ್ಡು ಆಗಿರ್ಬೋದು. ಸೊ ಈ ಥರದ ಕೆಲವೊಂದು ಪ್ರಸಾದಗಳಿರುತ್ತೆ. ಸೊ ಅಂಥವನ್ನು ನಾವು ಪ್ರಿಪೇರ್ ಮಾಡಬೇಕಾಗುತ್ತೆ, ಅದನ್ನು ನಾವು ನೈವೇದ್ಯವಾಗಿ ಇಡಬೇಕಾಗುತ್ತೆ. ಹಾಗೆ ಮುಖ್ಯವಾಗಿ ಇಲ್ಲಿ ನಾವು ದೇವಿಗೆ ಸ್ವೀಟ್ ಅಂತಂದರೆ ತುಂಬ ಇಷ್ಟ, ಅದರಲ್ಲೂ ಜೇನುತುಪ್ಪ ಅಂತಂದರೆ ತುಂಬ ಇಷ್ಟ. ಸೊ ಇದನ್ನು ನಾವು ಯಾವುದೇ ಕಾರಣಕ್ಕೂ ಮರಿಬಾರ್ದು. ಹಾಗೆ ಬೆಲ್ಲ ಅಂತಂದರೆ ತುಂಬ ಇಷ್ಟ. ಸೊ ಹಾಗಾಗಿ ಅದನ್ನು ಸಹ ನಾವು ನೈವೇದ್ಯಕ್ಕೆ ಇಡಬೇಕಾಗುತ್ತೆ. ಸೊ ಈ ರೀತಿ ನಾವು ಪ್ರತಿಯೊಂದನ್ನು ಇಟ್ಟು ಇಷ್ಟೆಲ್ಲ ಇಟ್ಟು ನಾವು ಇಷ್ಟೆಲ್ಲ ಅಲಂಕಾರ ಮಾಡ್ತೀವಲ್ಲ, ಸೊ ಇಷ್ಟೆಲ್ಲ ಮಾಡಿ ಆದಮೇಲೆ ನಾವು ಆ ದೇವಿಯನ್ನು ಹಾಡಿ ಹೊಗಳಲಿಲ್ಲ ಅಂತಂದರೆ ಆ ದೇವಿ ನಮಗೆ ಒಲಿಯೋದಿಲ್ಲ. ಹಾಗಾಗಿ ನಾವು ಅಟ್ಲೀಸ್ಟ್ ಒಂದು ಹಾಡಾದರೂ ಕಲ್ತಿರಬೇಕು ಅಥವಾ ಒಂದು ಸ್ತೋತ್ರವಾದರೂ ಕಲ್ತಿರಬೇಕು. ತುಂಬ ಜನಕ್ಕೆ ಮಂತ್ರ ಉಚ್ಚಾರಣೆ ಸರಿಯಾಗಿ ಬರೋದಿಲ್ಲ. ಸೊ ಅದರಲ್ಲಿ ಏನು ತಪ್ಪಿಲ್ಲ, ನೀವು ಬೇಜಾರಾಗೋ ಅವಶ್ಯಕತೆ ಇಲ್ಲ. ನಾನು ಹೇಳಿದೆ ಅಲ್ಲ ಆಗಲೇ, ಯೂಟ್ಯೂಬ್ ಚಾನಲ್ಸ್ ಇದೆ, ಹಾಗೆ ಬುಕ್ಸ್ ಇದೆ. ಸೊ ಆಲ್ರೆಡಿ ರೆಕಾರ್ಡ್ ಆಗಿರುತ್ತೆ, ಸೊ ಬೇರೆಯವ್ರು ಹಾಡಿರ್ತಾರೆ. ಇದನ್ನೆಲ್ಲ ಪ್ರತಿನಿತ್ಯ ನೀವು ಕೇಳಿಸ್ಕೊಳ್ಳೋದ್ರಿಂದ ಅಥವಾ ಅದನ್ನು ಪಠನೆ ಮಾಡೋದ್ರಿಂದ ನೋಡೋದ್ರಿಂದ ನಿಮಗೆ ತಾನಾಗ ತಾನೇ ಬರುತ್ತೆ. ಸೊ ನಾನು ಯಾವುದೇ ಪೂಜೆ ಆಗಿರ್ಬೋದು, ಯಾವುದೇ ಮಂತ್ರ ಉಚ್ಚಾರಣೆ ಆಗಿರ್ಬೋದು, ಅದು ನಮ್ಮ ತಂದೆ ತಾಯಿನ ನೋಡಿನೇ ನಾನು ಕಲ್ತಿದ್ದು. ಸೊ ಅವರು ಹೇಳುವಾಗ ನಾನು ಅದನ್ನು ಕೇಳಿಸ್ಕೊಂಡು ನಾನು ಅದನ್ನು ಕಲ್ತಿರೋವಂಥದ್ದು. ಲಲಿತಾ ಸಹಸ್ರನಾಮ ಆಗಿರ್ಬೋದು, ಈ ಥರದ್ದೆಲ್ಲ ಖಡ್ಗಮಾಲಾ ಸ್ತೋತ್ರ ಆಗಿರ್ಬೋದು, ಶ್ರೀ ಸೂಕ್ತ, ಪುರುಷ ಸೂಕ್ತ ಇವೆಲ್ಲವನ್ನು ನಾನು, ವಿಷ್ಣು ಸಹಸ್ರನಾಮ ಇವೆಲ್ಲವನ್ನು ನಾನು ಅಪ್ಪ ಅಮ್ಮ ಓದುವಾಗ ಅವರು ಹೇಳುವಾಗ ಪಠನೆ ಮಾಡುವಾಗ ನಾನು ಕೇಳಿಸ್ಕೊಂಡು ಸೊ ಅವನ್ನೆಲ್ಲ ಕಲ್ತಿರೋದು. ಸೊ ಹಾಗಾಗಿ ತಾನಾಗ್ತಾನೆ ಪ್ರತಿನಿತ್ಯ ನಾವು ಆ ಒಂದು ಆಚರಣೆ ಮಾಡುವಾಗ ತಾನಾಗ್ತಾನೆ ಪ್ರತಿಯೊಂದು ನಮಗೆ ಬರುತ್ತೆ. ಹಾಗಾಗಿ ನಾವು ಇದನ್ನು ಕಲಿಬೇಕು. ನನಗಿಲ್ಲಿ ಏನಾಗ್ತಿದೆ ಅಂದರೆ, ಒಂದು ಕಡೆ ವಿಡಿಯೋ ರೆಕಾರ್ಡ್ ಮಾಡಬೇಕು, ಒಂದು ಕಡೆ ಪೂಜೆ ಮಾಡಬೇಕು, ಆ ಕಡೆ ಈ ಕಡೆ ನನಗೆ ಯಾರೂ ಸಪೋರ್ಟ್ ಇಲ್ಲ, ನಾನು ಒಬ್ಬಳೇ ಆಗಿರೋದ್ರಿಂದ ಸ್ವಲ್ಪ ನನಗೆ ಕಸಿವಿಸಿ ಆಗ್ತಿದೆ. ಸೊ ಆದರೂ ಅದನ್ನು ಮ್ಯಾನೇಜ್ ಮಾಡಿಕೊಂಡು ಪೂಜೆ ಮಾಡ್ತಿದ್ದೀನಿ. ಇನ್ನು ಅಲಂಕಾರ ವಿಚಾರಕ್ಕೆ ಬಂದಾಗ, ತುಂಬ ಜನ ಯಾವ ಹೂವನ್ನು ನಾವು ದೇವರಿಗೆ ಸಮರ್ಪಿಸಬೇಕು, ಯಾವ ಹೂವನ್ನು ನಾವು ದೇವರಿಗೆ ಸಮರ್ಪಿಸಬಾರ್ದು ಅನ್ನೋದು ತುಂಬ ಜನಕ್ಕೆ ಗೊತ್ತಿಲ್ಲ. ಸೊ ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಯಾಕೆ ಅಂತಂದರೆ, ಯಾವ್ಯಾವುದೋ ಹೂವನ್ನು ತಂದು ನಾವು ದೇವರಿಗಿಟ್ಟು ಪೂಜೆ ಮಾಡೋದ್ರಿಂದ ಅದು ನಮಗೆ ದೋಷವಾಗುತ್ತೆ. ಸೊ ಇದು ನಿಮ್ಮ ಒಳ್ಳೆಯದಕ್ಕೆ ನಾನು ಹೇಳ್ತಿರೋದು, ಹಾಗಾಗಿ ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಸೊ ದೇವಿಗೆ ಯಾವ ಹೂವು ಇಷ್ಟ, ಸೊ ಪೂಜೆಗೆ ಯಾವ ಹೂವು ಇಂಪಾರ್ಟೆಂಟ್, ಯಾವ ಪುಷ್ಪ ಪತ್ರಗಳನ್ನು ನಾವು ಪೂಜೆ ಮಾಡಬೇಕಾಗುತ್ತೆ, ಸೊ ಇವನ್ನೆಲ್ಲ ತಿಳ್ಕೊಂಡು ನಾವು ಮಾಡಬೇಕಾಗುತ್ತೆ. ಡೆಕೋರೇಷನ್ ಅಂತಂದ್ಬಿಟ್ಟು ಯಾವ್ಯಾವ ಹೂವು ತಗೊಬಂದು ನಾವು ದೇವ್ರಿಗೆ ಇಟ್ಟು ಪೂಜೆ ಮಾಡೋದ್ರಿಂದ ಅದರಿಂದ ಪ್ರಯೋಜನ ಇರೋದಿಲ್ಲ. ಸೊ ಡೆಕೋರೇಷನ್ ಪಾರ್ಟ್ನ ನಾವು ಯಾವ ಒಂದು ಅಕೇಷನ್ಸ್ಗೆ ಯೂಸ್ ಮಾಡಬೇಕು ಅದಕ್ಕೆ ಮಾತ್ರ ಯೂಸ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಮ್ಯಾರೇಜಸ್ಗಾಗಿರ್ಬೋದು, ಏನಾದರೂ ಮನೇಲಿ ಫಂಕ್ಷನ್ಸ್ ಇದ್ದರೆ ಈ ಥರದಕ್ಕೆ ಮಾತ್ರ ಬಳಸಬೇಕು. ವ್ರತಗಳಿಗೆ ಪೂಜೆಗಳಿಗೆ ಇವುಗಳನ್ನು ದಯವಿಟ್ಟು ಮಾಡಕ್ಕೆ ಹೋಗಬೇಡಿ. ಸೊ ಇಲ್ಲಿ ನಾನು ಯಾವ ಹೂವು ಅಂತ ಹೇಳಿದೆ ಅಲ್ಲ, ಸೊ ಮಲ್ಲಿಗೆ,
ಕನಕಾಂಬರ, ಕಾಕಡ, ಸೇವಂತಿಗೆ, ಇಂಥ ಹೂಗಳು, ರೋಸಸ್. ಸೊ ಇಂಥ ಹೂಗಳನ್ನು ನಾವು ಹೆಚ್ಚಾಗಿ ಆ ತಾಯಿಗೆ ಬಳಸಬೇಕಾಗುತ್ತೆ. ಇನ್ನು ತುಳಸಿ ಮಾಲೆ ಅಂತಂದರೆ ತುಂಬಾ ಇಷ್ಟ, ಹಾಗೆ ಬಿಲ್ಪತ್ರೆ ಅಂತಂದರೆ ತುಂಬಾ ಇಷ್ಟ. ಸೊ ಇವುಗಳಿಗೆ ಹೆಚ್ಚಾಗಿ ಇಂಪಾರ್ಟೆನ್ಸ್ ಕೊಡಿ. ಪತ್ರಗಳು, ಎಲ್ಲ ಹೂವಿನ ಪತ್ರಗಳನ್ನು ನಾವಿಲ್ಲಿ ಯೂಸ್ ಮಾಡ್ಬೋದು. ಹಾಗೆ ಗರಿಕೆ, ತುಳಸಿ, ಇನ್ನು ಗರಿಕೆಯನ್ನು ನಾವು ಗಣಪತಿಗೆ ಸಮರ್ಪಿಸ್ತೀವಿ. ಸೊ ಈ ರೀತಿ ನಾವು ಅದರ ಬಗ್ಗೆ ತಿಳ್ಕೊಂಡು ಮಾಡಬೇಕಾಗುತ್ತೆ. ಇದರ ಜೊತೆ ಜೊತೆಗೆ ನಾವು ದ್ವಾದಶ ಗ್ರಂಥಿಯನ್ನು ರೆಡಿ ಮಾಡ್ಕೋಬೇಕಾಗುತ್ತೆ. ಸೊ ಇದೇನಪ್ಪ ಅಂತಂದರೆ ದಾರದಲ್ಲಿ 12 ಎಳೆಯನ್ನು ತೆಗೆದು ಹಾಗೆ 12 ಗಂಟನ್ನು ಹಾಕಿರಬೇಕು. ಸೊ ಈ ರೀತಿ ನಾವು ಆ ಒಂದು ದಾರವನ್ನು ಕೈಗೆ ಕಟ್ಕೋತೀವಿ. ಈ ಪೂಜೆ ಎಲ್ಲ ಆದ ನಂತರ, ವ್ರತ ಎಲ್ಲ ಆದ ನಂತರ ಯಾರೆಲ್ಲ ಈ ಒಂದು ವ್ರತಕ್ಕೆ ಕೂತಿರ್ತೀರಾ, ಅಥವಾ ತಾಯಿ ಮಗಳು ಆಗಿರ್ಬೋದು, ಅತ್ತೆ ಸೊಸೆ ಆಗಿರ್ಬೋದು, ಸೊ ಈ ರೀತಿ ಯಾರೆಲ್ಲ ಮನೆಯಲ್ಲಿ ಇರ್ತೀರಾ ಹೆಣ್ಮಕ್ಳು, ಸೊ ಅದನ್ನು ನಾವು ಒಬ್ರಿಗೊಬ್ರು ತಾಂಬೂಲ ಕೈಗೆ ಕೊಟ್ಟು ನಾವು ಅದನ್ನು ಕಟ್ಕೋಬೇಕಾಗುತ್ತೆ. ನೋಡಿ, ನಾನು ಅದಕ್ಕೆ ಪೂಜೆ ಮಾಡ್ತಾ ಇರೋದು. ಸೊ ಅರಿಶಿನ ಕುಂಕುಮ ಇಟ್ಟು ಆ ದೇವರಲ್ಲಿ ಪ್ರಾರ್ಥನೆ ಮಾಡಿ ನಾವು ಅದನ್ನು ದೇವ್ರ ಹತ್ರ ಇಟ್ಟು ಪೂಜೆ ಮಾಡ್ತೀವಿ. ಸೊ ಇದನ್ನು ನಾವು ಕೈಗೆ ಕಟ್ಕೋಬೇಕಾಗುತ್ತೆ. ಇದೆಲ್ಲ ಆದಮೇಲೆ ನಾವು ಪೂಜೆ ಎಲ್ಲ ಆದಮೇಲೆ ಆರತಿ ಮಾಡಬೇಕಾಗುತ್ತೆ ದೇವರಿಗೆ. ಸೊ ಆರತಿ ಮಾಡಿ ಆದಮೇಲೆ ಸಾಯಂ ಸಂಧ್ಯಾ ಕಾಲದಲ್ಲಿ ಅಂದರೆ 6 ಗಂಟೆಯಲ್ಲಿ ಮತ್ತೆ ದೀಪಾರಾಧನೆ ಮಾಡಬೇಕಾಗುತ್ತೆ. ಬೆಳಗ್ಗೆ ಇಟ್ಟಂತಹ ದೀಪಕ್ಕೆ ನಾವು ಆಗಾಗ ನೋಡ್ಕೋತಾ ಇರಬೇಕು. ಆ ದೀಪವನ್ನು ನಾವು ಅದೇ ರೀತಿ ಸಾಯಂಕಾಲದವರೆಗೂ ಕಾಪಾಡ್ಕೊಂಡು ಬರಬೇಕಾಗುತ್ತೆ. ಸೊ ಇನ್ನು ಮನೆಗೆ ಮುತ್ತೈದೆಯರು ಬರ್ತಾರೆ. ಸೊ ಎಲ್ಲರಿಗೂ ನಾವು ಅರಿಶಿನ ಕುಂಕುಮ ಕೊಡಬೇಕಾಗುತ್ತೆ. ಸೊ ಈ ಅರಿಶಿನ ಕುಂಕುಮ ಕೊಡೋದು ಒಂದು ವಿಚಾರ ಏನು ಅಂತಂದರೆ, ಸೊ ಸಾಯಂಕಾಲ ಎಲ್ಲ ಅರಿಶಿನ ಕುಂಕುಮಕ್ಕೆ ಮನೆಗೆ ಬರ್ತಾರಲ್ಲ, ಸೊ ಆಗ ನಾವೇನು ಮಾಡ್ತೀವಿ, ಬೇರೆಯವರು ನಮ್ಮ ಮನೆಗೆ ಬರ್ತಾರೆ, ಸೊ ಹಾಗಾಗಿ ನಾವು ಅವ್ರ ಮನೆಗೆ ಹೋಗಬೇಕು. ಅಂಥ ಟೈಮಲ್ಲಿ ನಾವೇನು ಮಾಡ್ತೀವಿ, ಅವ್ರು ಯಾವ ಟೈಮಲ್ಲಿ ಬಂದಿದ್ದಾರೋ ಅವ್ರು ಬಂದ ತಕ್ಷಣ ಅವ್ರು ಕರೆದ್ರು ಅಂತಂದ್ಬಿಟ್ಟು ಅವ್ರ ಹಿಂದೆ ಹಾಗೆ ಹೊರಟೋಗ್ಬಿಡ್ತೀವಿ. ಅದು ನಾವು ಮಾಡುವಂತಹ ಮೊದಲನೇ ತಪ್ಪು. ಅವ್ರು ಎಷ್ಟೇ ಬಲವಂತ ಮಾಡಿದ್ರು, ಏನೇ ಹೇಳಿದ್ರು ನಿಮಗೆ, ಆದರೆ ನೀವು ಒಂದು 4 ಗಂಟೆ ಅಥವಾ 5 ಗಂಟೆಯಲ್ಲಿ ಹೋಗಿ ಬೇಡ ಅಂತನಲ್ಲ, 6 ಗಂಟೆ ಮೇಲೆ ದಯವಿಟ್ಟು ಬಾಗಿಲನ್ನು ಹೊಸಲನ್ನು ದಾಟಬೇಡಿ. ಸೊ ಇದನ್ನು ನಾನು ಎಲ್ಲರಿಗೂ ಹೇಳ್ತೀನಿ. ಯಾಕೆ ಅಂತಂದರೆ ಯಾರೆಲ್ಲ ವ್ರತಕ್ಕೆ ಕೂತಿರ್ತೀರಾ, ಸೊ ನೀವು ಇದು ಮಾಡುವಂತಹ ಮೊದಲನೇ ತಪ್ಪು. ಸೊ 6 ಗಂಟೆಯಿಂದ 6:30, 6:45, 7 ಗಂಟೆವರೆಗೂ ಯಾವುದೇ ಕಾರಣಕ್ಕೂ ನಾವು ಹೊಸಲು ದಾಟಬಾರ್ದು. ವ್ರತ ಯಾರೆಲ್ಲ ಮಾಡಿರ್ತೀರೋ, ನೀವೇನಕ್ಕೋಸ್ಕರ ಮಾಡ್ತೀರಾ, ಮಹಾಲಕ್ಷ್ಮಿ ನಮಗೆ ಒಲಿಬೇಕು, ಸೊ ನಮ್ಮ ಎಲ್ಲ ಕಷ್ಟಗಳ ನಿವಾರಣೆ ಆಗಬೇಕು ಅಂತ ತಾನೇ ನಾವು ಇದನ್ನೆಲ್ಲ ಮಾಡೋದು. ಸೊ ಅವ್ರು ಬರ್ತಾರೆ ನಮಗೆ ತುಂಬ ಕ್ಲೋಸ್ ಫ್ರೆಂಡ್ಸ್ ಅಂತಂದ್ಬಿಟ್ಟು ನಾವೇನು ಮಾಡ್ತೀವಿ, ಅವ್ರು ಬಂದ ತಕ್ಷಣ ಅವರಿಂದ ಹಾಗೆ ಹೊರಟೋಗ್ಬಿಡ್ತೀವಿ, ಮನೇಲಿ ಯಾರೂ ಇರೋದಿಲ್ಲ. ಇದು ನಾವು ಮಾಡುವಂತಹ ಮೊದಲನೇ ಮಿಸ್ಟೇಕ್. ಸೊ ಇದನ್ನು ಯಾವುದೇ ಕಾರಣಕ್ಕೂ ಮಾಡಬಾರ್ದು. ನೀವು ಆದರೆ ಬೇಕಾದರೆ 7:00 ಮೇಲೆ ಹೋಗ್ಬೋದು, ಅಥವಾ 7:30 ಮೇಲೆ ಹೋಗ್ಬೋದು, ಇಲ್ಲ ಅಂತಂದರೆ 4:00 ಹೋಗಿ 5:30 ಒಳಗಡೆ ಎಲ್ಲ ಕಂಪ್ಲೀಟ್ ಮಾಡಿಕೊಂಡು ನೀವು ಬರಬೇಕು. ಕೆಲವರನ್ನು ನೋಡಿರ್ಬೋದು ನೀವು, ಕೆಲವ್ರು ಏನು ಮಾಡ್ತಾರೆ ಅಂತಂದರೆ ಒಂದು 5 ಗಂಟೆ ಅಥವಾ 4 ಗಂಟೆಗೆ ಬಂದು ಅರಿಶಿನ ಕುಂಕುಮ ಇಟ್ಕೊಂಡು ಆಮೇಲೆ 6 ಗಂಟೆ ಮೇಲೆ ಅವ್ರು ಯಾರ ಮನೆಗೂ ಹೋಗಲ್ಲ. ಅವ್ರು ಮಾಡುವಂಥದ್ದು ಕರೆಕ್ಟ್ ಪ್ರೋಸೆಸ್. ಸೊ ಇದು ಅವ್ರು ಏನು ಅಂತ ಹೇಳೋದಿಲ್ಲ. ಅದು ರೀಸನ್ ಏನು ಅಂತಂದರೆ 6 ಗಂಟೆ ಮೇಲೆ ಯಾರೂ ಹೊಸಲು ದಾಟೋದಿಲ್ಲ. ಇನ್ನು ಮುಖ್ಯವಾದದ್ದು ಏನು ಅಂತಂದರೆ, ಇವತ್ತಿನ ದಿನ ಮುತ್ತೈದೆಯರಿಗೆ ಅರಿಶಿನ ಕುಂಕುಮ ಕೊಡೋದಲ್ಲದೆ ದಂಪತಿಗಳಿಗೆ ಅಥವಾ ಒಂದು ಸಣ್ಣ ಮಕ್ಕಳಿಗೆ ನಾವು ಏನಾದರೂ ಪ್ರಸಾದ ಮಾಡಿ ಆಗಿರ್ಬೋದು ಅಥವಾ ಊಟ ಆಗಿರ್ಬೋದು, ಸೊ ಏನಾದರೂ ಒಂದು ನಾವು ಅವ್ರಿಗೆ ಕೊಡಬೇಕಾಗುತ್ತೆ. ಸೊ ಅವರೆಷ್ಟು ಖುಷಿ ಪಡ್ತಾರೋ, ಹಾಗೆ ವೃದ್ಧೆಯರು, ಸೊ ಇಂಥವ್ರಿಗೆ ನಾವು ಏನಾದರೂ ಕೊಡಬೇಕಾಗುತ್ತೆ. ಸೊ ಅವರೆಷ್ಟು ಖುಷಿಯಿಂದ ನಮ್ಮ ಪ್ರಸಾದವನ್ನು ಸ್ವೀಕರಿಸ್ತಾರೋ ಅಷ್ಟು ನಮಗೆ ಒಳ್ಳೆಯದಾಗುತ್ತೆ. ಸೊ ನಿಮಗೆ ಯಾರೆಲ್ಲ ಪರಿಚಯ ಇರ್ತಾರೋ, ಸೊ ಅವ್ರನ್ನೆಲ್ಲ ಕರಿಬೋದು. ಇನ್ನು ತಾಂಬೂಲ ಕೊಡುವಾಗ ನಿಮ್ಮ ಶಕ್ತಿಯಾನುಸಾರ ನೀವು ತಾಂಬೂಲವನ್ನು ಕೊಡ್ಬೋದು. ಇರುವಂಥವರು ಬ್ಲೌಸ್ ಪೀಸನ್ನು ಕೊಡಿ ಅಥವಾ ಸ್ಯಾರೀಸನ್ನು ಕೊಡಿ, ಈ ಪ್ರಸಾದವನ್ನು ಏನಾದರೂ ಮಾಡಿ ಕೊಡಿ. ಅಥವಾ ನಿಮಗೇನು ಇಲ್ಲ ಅಂತಂದರೆ ಒಂದು ಎಲೆ, ಅಡಿಕೆ, ಬಾಳೆಹಣ್ಣು ಕೊಟ್ಟು ನೀವು ಬಳೆಯನ್ನು ಕೊಟ್ಟು ನಮಸ್ಕಾರ ಮಾಡ್ಕೋಬೋದು. ದಯವಿಟ್ಟು ಈ ರೀತಿ ತಾಂಬೂಲ ಕೊಡುವಾಗ ಒಬ್ಬರು ಕೊಟ್ಟಿರೋದನ್ನು ಇನ್ನೊಬ್ಬರಿಗೆ ದಯವಿಟ್ಟು ಕಂಪೇರ್ ಮಾಡಬೇಡಿ.
ನಾನು ತುಂಬ ಜನನ ಅಬ್ಸರ್ವ್ ಮಾಡಿದ್ದೀನಿ, ತುಂಬ ತುಂಬ ಜನನ ಅಬ್ಸರ್ವ್ ಮಾಡಿದ್ದೀನಿ. ಕಂಪ್ಯಾರಿಸನ್ ಅನ್ನೋದು ಯಾವ ಲೆವೆಲ್ಗೆ ಇರುತ್ತೆ ಅಂತಂದರೆ, ಅಯ್ಯೋ ಅವ್ರ ಮನೇಲಿ ಮಹಾಲಕ್ಷ್ಮಿನ ಏನು ಅಷ್ಟು ಸಿಂಪಲಾಗಿ ರೆಡಿ ಮಾಡಿದ್ರು, ನೋಡಿ ನಮ್ಮ ಮನೇಲಿ ಎಷ್ಟು ಗ್ರ್ಯಾಂಡಾಗಿ ಮಾಡಿದ್ದೀವಿ, ಅಯ್ಯೋ ಅವ್ರ ಅರಶಿನ ಕುಂಕುಮಕ್ಕೆ ಇಷ್ಟೇನ ಕೊಟ್ಟಿದ್ದು, ಅಯ್ಯೋ ನೋಡಿ ನಾವು ಎಷ್ಟೆಲ್ಲ ಕೊಟ್ವಿ, ಈ ರೀತಿ ಮಾತಾಡೋದು ಬೇಡ. ಅವರವರ ಶಕ್ತಿಯಾನುಸಾರ ಅವರು ವ್ರತವನ್ನು ಪೂಜೆಯನ್ನು ಮಾಡಿರ್ತಾರೆ. ಸೊ ಅದು ಅವ್ರಿಗೆ ಬಿಟ್ಟಿದ್ದು, ಅವರ ಪರ್ಸ್ನಲ್ ನಾವು ಮಾತಾಡೋ ಹಾಗಿಲ್ಲ. ಆ ರೀತಿ ಟೀಕೆ ಮಾಡೋವಂಥದ್ದನ್ನ ನಾವು ಮೊದಲು ಬಿಡಬೇಕು. ನಾವು ಹೋಗಿರೋದು ಪೂಜೆಗೋಸ್ಕರ. ಹಾಗೆ ಅರ್ಶಿನ ಕುಂಕುಮ, ಬರೀ ಅರ್ಶಿನ ಕುಂಕುಮ ಹೂವನ್ನು ಕೊಟ್ಟರು ಅದು ನಾವು ಖುಷಿಯಿಂದ ನಾವು ತಗೋಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಅದನ್ನು ನಾವು ಕಮೆಂಟ್ ಮಾಡೋದಾಗ್ಲಿ, ಇನ್ನೊಬ್ಬರ ಹತ್ರ ಹೇಳ್ಕೊಂಡು ನಕ್ಕೊಳ್ಳೋದಾಗ್ಲಿ, ಈ ಥರ ಎಲ್ಲ ಮಾಡಲೇಬಾರ್ದು. ಇದು ತುಂಬ ದೊಡ್ಡ ತಪ್ಪು. ಸೊ ಹೆಂಗಸರು ಗೊತ್ತಲ್ಲ, ಈ ಥರದ್ದೆಲ್ಲ ಹೆಚ್ಚಾಗಿರುತ್ತೆ. ಸೊ ಇದನ್ನು ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ, ರಿಪೀಟ್ ಮಾಡಬೇಡಿ. ಸೊ ಅದಾದಮೇಲೆ ನಾವು ಮನೆಯಲ್ಲಿ ಏನೆಲ್ಲ ನೈವೇದ್ಯ ಮಾಡಿರ್ತೀವಿ, ಮೋಸ್ಟ್ ಇಂಪಾರ್ಟೆಂಟ್ ಏನು ಅಂತಂದರೆ, ಈ ನೈವೇದ್ಯವನ್ನು ನಾವು ಯಾರಿಗೂ ಕೊಡಬಾರ್ದು. ಇದನ್ನು ನಾವು ಸಂಕಲ್ಪ ಮಾಡಿ ಆ ಒಂದು ನೈವೇದ್ಯವನ್ನು ಮಾಡಿರ್ತೀವಿ, ಹಾಗೆ ದೇವರಿಗೆ ಸಮರ್ಪಿಸಿರ್ತೀವಿ. ಸೊ ನಮ್ಮ ಕಷ್ಟಗಳನ್ನು ಪರಿಹಾರ ಮಾಡು ಅಂತನ್ಬಿಟ್ಟು, ಸೊ ಅದರ ಫಲವಾಗಿ ನಾವು ಅದನ್ನು ಮತ್ತೆ ಸ್ವೀಕಾರ ಮಾಡ್ತೀವಿ. ನಾವೇನು ಮಾಡ್ತೀವಿ, ನಮಗೆ ತುಂಬ ಕ್ಲೋಸ್ ಫ್ರೆಂಡು ಅಂತನ್ಬಿಟ್ಟು, ಸೊ ಮನೆಗೆ ಯಾರನ್ನ ಬಂದರೆ ಆ ಒಂದು ಪ್ರಸಾದವನ್ನು ಅವ್ರಿಗೆ ಕೊಡ್ತೀವಿ. ಸೊ ಇದನ್ನು ಮಾಡಲೇಬೇಡಿ. ಸೊ ನೀವೇನೆಲ್ಲ ನೈವೇದ್ಯಕ್ಕೆ ಇಟ್ಟಿರ್ತೀರ, ಸೊ ಅದನ್ನ ನೀವೇ ತಿನ್ನಬೇಕಾಗುತ್ತೆ. ಸೊ ಅದನ್ನ ಯಾರಿಗೂ ಶೇರ್ ಮಾಡೋ ಹಾಗಿಲ್ಲ. ಇನ್ನು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಪೂಜೆ ಆಗಿರುತ್ತೆ, ತುಂಬ ಜನ ಬಂದು ನೋಡಿರ್ತಾರೆ. ಆ ದೇವಿಗೆ ದೃಷ್ಟಿ ಆಗಿರುತ್ತೆ, ನಮಗೆಲ್ಲ ನಾವು ದೃಷ್ಟಿ ಆಗುತ್ತೆ ಅನ್ನೋ ಥರನೇ ಆ ದೇವಿಗೂ ಕೂಡ ಕಣ್ಬಿದ್ದಿರುತ್ತೆ, ದೃಷ್ಟಿ ಆಗಿರುತ್ತೆ. ಹಾಗಾಗಿ ಈವ್ನಿಂಗ್ ನಾವೇನು ಮಾಡಬೇಕಾಗುತ್ತೆ, ಆರತಿಯನ್ನು ತೆಗಿಬೇಕಾಗುತ್ತೆ. ಆರತಿಯನ್ನು ತೆಗೆದು ಅದನ್ನು ನಾವು ಮನೆಯೊಳಗಡೆನೆ ಅಥವಾ ತುಳಸಿ ಕಟ್ಟೆ ಹತ್ರ ಇಡಬೇಕಾಗುತ್ತೆ. ಸೊ ಈ ರೀತಿ ಆರತಿ ಮಾಡೋದ್ರಿಂದ ಆ ದೇವಿಗೆ ಬೆಳಗ್ಗಿಂದ ಸಾಯಂಕಾಲದವರೆಗೂ ಏನೆಲ್ಲ ಒಂಥರ ದೃಷ್ಟಿ ಆಗಿರುತ್ತೆ, ಸೊ ಅದೆಲ್ಲ ನಿವಾರಣೆ ಮಾಡ್ದಂಗೆ ಆಗುತ್ತೆ. ಸೊ ನಾನಿಲ್ಲಿ ಏನು ಮಾಡಿದೆ ಅಂತಂದರೆ, ಬೆಳಗ್ಗೆನೆ ಅಷ್ಟೋತ್ತರ ಹಾಗೆ ದೇವಿಯ ಸ್ತೋತ್ರಗಳನ್ನು ಪಠನೆ ಮಾಡಿದೆ. ಖಡ್ಗಮಾಲಾ ಸ್ತೋತ್ರ ಈ ಥರದ್ದೆಲ್ಲ ನಾನು ಮೊಬೈಲಲ್ಲಿ ನೋಡಿಕೊಂಡು ಎಲ್ಲ ಅಪ್ಪ ನಾನು ಜೊತೆಯಲ್ಲಿ ಹೇಳಿದ್ವಿ. ಈ ಒಂದು ವರಮಹಾಲಕ್ಷ್ಮಿ ವ್ರತವನ್ನು ನಾವು ಸರಿಸುಮಾರು 40 ವರ್ಷಗಳಿಂದ ಮಾಡ್ಕೋತಲೇ ಬಂದಿದ್ದೀವಿ. ಇದನ್ನು ನನ್ನ ತಂದೆಗೆ ಕೇಳಿದಾಗ, ಸೊ ಈ ರೀತಿ 40 ವರ್ಷಗಳಿಂದ ನಾವು ನಮ್ಮ ಮನೆಯಲ್ಲಿ ಮಾಡ್ತಾ ಇದ್ದೀವಿ, ನಮ್ಮ ತಂದೆ ಆಗಿರ್ಬೋದು ನಾನಾಗಿರ್ಬೋದು ಅದೇ ರೀತಿ ಈ ಒಂದು ವ್ರತವನ್ನು ನಿಮಗೂ ನಾನು ಹೇಳ್ಕೊಡ್ತಾ ಇದ್ದೀನಿ, ನೀವು ಇದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ಅಂತ ಹೇಳ್ಕೊಟ್ರು. ಸೊ ಈ ರೀತಿ ನಮಗೆ ಗೊತ್ತಿಲ್ಲದೆ ಇರೋದನ್ನು ಪ್ರತಿಯೊಂದನ್ನು ನಾವು ಕೇಳ್ತಾ ಇರ್ತೀವಿ, ನಮ್ಮ ತಾಯಿ ಆಗಿರ್ಬೋದು ನಮ್ಮ ತಂದೆ ಆಗಿರ್ಬೋದು. ಸೊ ಏನೇ ಕೇಳಿದಾಗ ಇಲ್ಲ ಅಂತಂದರೆ ಪ್ರತಿಯೊಂದು ಡೀಟೇಲ್ ಆಗಿ ನಮಗೆ ತಿಳಿಸ್ಕೊಡ್ತಾರೆ, ಅಥವಾ ನಮಗೆ ಗೊತ್ತಿಲ್ಲ ಅಂತಂದರೆ ನಾವು ನಮ್ಮ ಅರ್ಚಕರಾಗಿರುವಂತಹ ಅಶ್ವಥ್ ನಾರಾಯಣ ಸ್ವಾಮಿ ಅವ್ರನ್ನ ಕೇಳಿ ತಿಳ್ಕೋತೀವಿ. ಸೊ ತಿಳ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ, ಹಾಗೆ ಕೇಳೋದ್ರಲ್ಲೂ ತಪ್ಪಿಲ್ಲ. ಸೊ ಈ ರೀತಿ ಕೇಳಿ ತಿಳ್ಕೊಂಡು ಮಾಡೋದ್ರಿಂದ ನಮಗೆ ಒಳ್ಳೆಯದು. ವರಮಹಾಲಕ್ಷ್ಮಿ ಹಬ್ಬ ಅಂತಂದರೆ ನಮ್ಮ ಮನೆಯಲ್ಲಿ ಅಮ್ಮಗೂ ನನಗೂ ತುಂಬಾ ಭಯ ಬಂದ್ಬಿಡುತ್ತೆ. ಯಾಕೆ ಅಂತಂದರೆ ಒಂದು 2 ವಾರದ 3 ವಾರದ ಹಿಂದೆನೇ ನಾವೆಲ್ಲ ಕ್ಲೀನಿಂಗ್ ಪ್ರೋಸೆಸ್ ಸ್ಟಾರ್ಟ್ ಮಾಡಿಬಿಟ್ಟಿರ್ತೀವಿ. ಸೊ ಇಬ್ಬರು ತುಂಬ ಟಯರ್ಡ್ ಆಗೋಗ್ಬಿಟ್ಟಿದ್ವಿ. ಅಮ್ಮನಿಗಂತೂ ನೈಟ್ ಎಲ್ಲ ನಿದ್ದೆನೇ ಇಲ್ಲ. ನಾನು ಅಟ್ಲೀಸ್ಟ್ ಬೆಳಗ್ಗೆ ಬೇಗ ಎದ್ದೆ, ಅಮ್ಮ ರಾತ್ರಿಯೆಲ್ಲ ನಿದ್ದೆ ಹೋಗಿಲ್ಲ. ಸೊ ಹಾಗಾಗಿ ತುಂಬ ಕಣ್ಣೆಲ್ಲ ಸ್ಟ್ರೆಸ್ ಇತ್ತು. ಸೊ ಪ್ರಸಾದಗಳೆಲ್ಲ ಮಾಡೋದಕ್ಕೆ ಮಮ್ಮಿ ತುಂಬಾ ಹೆಲ್ಪ್ ಮಾಡಿದ್ದಾರೆ ನನಗೆ. ಸೊ ಅವ್ರು ಹೆಲ್ಪ್ ಮಾಡಲಿಲ್ಲ ಅಂತಂದರೆ ನನಗೆ ತುಂಬ ಕಷ್ಟ ಆಗಿರೋದು. ಸೊ ಹಾಗಾಗಿ ಇಬ್ಬರು ಶೇರ್ ಮಾಡಿಕೊಂಡು ಈ ಒಂದು ಪ್ರಸಾದ ಎಲ್ಲ ನಾವು ತಯಾರು ಮಾಡಿದ್ವಿ. ಬೆಳಗ್ಗೆ ಬೇಗ ಎದ್ದು ಎಲ್ಲವನ್ನ ಪ್ರಿಪೇರ್ ಮಾಡಿದ್ವಿ. ಸೊ ಪೂಜೆ ಆದಮೇಲೆ ಅಷ್ಟೇ ನೆಮ್ಮದಿ ಆಯಿತು. ಸೊ ಪ್ರಸಾದವನ್ನು ನಾವು ಸ್ವೀಕಾರ ಮಾಡುವಾಗ ಸೊ ತುಂಬ ಖುಷಿ ಅನಿಸುತ್ತೆ ಮನಸ್ಸಿಗೆ, ಯಾಕಂದರೆ ಅಷ್ಟು ಪ್ರೀತಿಯಿಂದ ನಾವು ಮಾಡಿರ್ತೀವಲ್ಲ ಜೊತೆಯಲ್ಲಿ. ಸೊ ಹಾಗಾಗಿ ಅಷ್ಟು ಖುಷಿ ಅನಿಸುತ್ತೆ. ಸೊ ಒಟ್ಟಿನಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಈ ಸರಿ ಅಂತೂ ತುಂಬ ಚೆನ್ನಾಗಾಯಿತು. ನಮಗೆ ಪ್ರತಿ ವರ್ಷನೂ ವರ್ಷಕ್ಕೂ ಕಂಪೇರ್ ಮಾಡಿದರೆ ನಮಗೆ ಚೆನ್ನಾಗಿ ಆಗ್ತಲೇ ಬರ್ತಿರುತ್ತೆ. ಸೊ ಎಲ್ಲ ಹೆಣ್ಮಕ್ಳಿಗೂ ತುಂಬ ಇಷ್ಟವಾಗಿರುವಂಥ ಹಬ್ಬ ಇದು ವರಮಹಾಲಕ್ಷ್ಮಿ ಹಬ್ಬ. ಸೊ ಮತ್ತೊಮ್ಮೆ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡೋದನ್ನು ಮರಿಬೇಡಿ, ಹಾಗೆ ಶೇರ್ ಮಾಡೋದನ್ನು ಮರಿಬೇಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇನ್ನು ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್, ಹಾಗೂ ನಮಸ್ತೆ. ಹ್ಯಾವ್ ಎ ನೈಸ್ ಡೇ.